ನಮಸ್ಕಾರ ಇಂಜಿನಿಯರ್ಸ್, ಲಾಸ್ಟ್ ವಿಡಿಯೋನಲ್ಲಿ ನಾನು ಬ್ಲಾಕ್ಸ್ನ ಹೇಗೆ ಪ್ಲೇಸ್ ಮಾಡೋದು ಅಂತ ಹೇಳಿದ್ದೆ. ಇವಾಗ ನೆಕ್ಸ್ಟ್ ನಾನು ಟೆಕ್ಸ್ಟ್ದು ಹೇಳ್ತೀನಿ. ಸಿಂಪಲ್, ನಿಮಗೆ ಇದು ಗೊತ್ತಿರುತ್ತೆ ಆಲ್ರೆಡಿ. ಸೊ ನಾನು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ, ನಾರ್ಮಲಾಗಿ ಹೇಳ್ಬಿಡ್ತೀನಿ ಏನೇನು ಮಾಡಬೇಕು ಅಂದ್ಬಿಟ್ಟು. ಟೆಕ್ಸ್ಟ್ ನೋಡಿ, ಟೆಕ್ಸ್ಟ್ನ ಇಲ್ಲಿ ತೊಗೋಬೇಕು. ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಮಲ್ಟಿಪಲ್ ಟೆಕ್ಸ್ಟ್, ಮಲ್ಟಿಲೈನ್ ಟೆಕ್ಸ್ಟು, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸುಮ್ಮನೆ ಒಂದನ್ನು ಡ್ರಾ ಮಾಡಿ ಬರಿತೀನಿ ನೋಡಿ. ಎಷ್ಟು ಬೇಕು ಅಷ್ಟನ್ನ ಸೆಲೆಕ್ಟ್ ಮಾಡಿ. ಮತ್ತು ನಿಮಗೆ ಬೆಡ್ರೂಮ್ ಅಂತ ಬರಿಬೇಕು ಅಂತ ಹೇಳಿದ್ರೆ ಬೆಡ್ರೂಮ್ ಅಂತ. ಮತ್ತು ನೀವು ಯಾವ ಲೇಯರ್ಲಿ ಮಾಡ್ತಾ ಇದ್ದೀರ ಅನ್ನೋದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಚಿಕ್ಕದಾಗಿ ಬಂದರೆ ನೀವು ಅದರದ್ದು ಸೈಜನ್ನು ಪ್ರಾಪರ್ಟೀಸ್ಗೆ ಹೋಗಿ ಅಲ್ಲಿ ನೀವು ಇನ್ಕ್ರೀಸನ್ನು ಮಾಡ್ಕೋಬೋದಾಗುತ್ತೆ. ನೀವು ಕೊಟ್ಟು ನೋಡಿರ್ತಿದ್ದೀರ, ಟೆಕ್ಸ್ಟ್ ಹೈಟ್ ಅಂತ ಇಲ್ಲಿ ಆಪ್ಷನ್ ಬರುತ್ತೆ, ಟೆಕ್ಸ್ಟ್ ಹೈಟ್ ಇಲ್ಲಿದೆ ನೋಡಿ. ಸೊ ನಾನು ಅದನ್ನ 1 ಇಂಚ್ ಮಾಡ್ತೀನಿ. 1 ಇಂಚ್ ಮಾಡಿ ನೋಡ್ಬೋದು ಎಷ್ಟು ದೊಡ್ಡದಾಗುತ್ತೆ ಅಂತ. ಓಕೆ, 10 ಇಂಚ್ ಮಾಡೋಣ. ಈ ರೀತಿ ನೀವು ಅಲ್ಲಿ ಸೈಜ್ಗಳನ್ನ ಚೇಂಜ್ ಮಾಡ್ಕೋಬೋದು. ಸೊ ನಿಮಗೆ ಆಲ್ರೆಡಿ ಇದು ಗೊತ್ತಿರುತ್ತೆ, ನನಗೆ ಗೊತ್ತು ಇದು, ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ. ಸೊ ಈ ರೀತಿ ಎಲ್ಲಿಗೆ ಅದು ಬೆಡ್ರೂಮ್ ಇರುತ್ತೆ ಅಲ್ಲಿಗೆ ಬಂದು ಪ್ಲೇಸ್ನ ಮಾಡ್ಕೋಬೋದು. ಈ ರೀತಿ ವೀಕ್ಷಕರೇ, ನಾವು ಟೆಕ್ಸ್ಟ್ಗಳನ್ನ ಡ್ರಾ ಮಾಡ್ತೀವಿ ಮತ್ತು ಅದರ ಕೆಳಗಡೆ ಡೈಮೆನ್ಷನ್ನ ಮಾಡ್ತೀವಿ. ಮತ್ತು ಡೋರ್ ಇದ್ದರೆ ಡೋರ್ನ ಡ್ರಾ ಮಾಡ್ತೀವಿ. ನೀವು ಎಷ್ಟು ಸೈಜ್ನ ಕೊಟ್ಟಿರ್ತೀರಿ ಅದ್ರ ಮೇಲೆ ಡೋರ್ 1, ಡೋರ್ ಡೋರ್ 3 ನೋಡಿ. ಪೂಜಾರಮ್ಗೆ ಸ್ವಲ್ಪ ದೊಡ್ಡ ಡೋರ್ ಇದೆ ಆ ರೀತಿ. ಸೊ ಇವು ನೀವು ಟೆಸ್ಟ್ಗಳನ್ನ ಡ್ರಾ ಮಾಡಿ ನೆಕ್ಸ್ಟ್ ಹ್ಯಾಚಿಂಗ್ಗೆ ಹೋಗ್ತೀರಿ. ಹ್ಯಾಚಿಂಗು ಸೇಮ್ ವೀಕ್ಷಕ ಇಂಜಿನಿಯರ್ಸ್, ಒಂದು ಏರಿಯಾದಲ್ಲಿ ನಿಮಗೆ ಇಲ್ಲಿ ಹ್ಯಾಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ ಅಂತ ಕ್ಲಿಕ್ ಮಾಡಿ, ಹೆಚ್ ಅಂತ ನೆಕ್ಸ್ಟ್ ಅದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಸಾಲಿಡ್ ಕಲರ್ ತಗೊಳ್ಳಿ. ಸಾಲಿಡ್ ಕಲರ್ ತಗೊಂಡು ಯಾವ ಕಲರ್ ಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾಚ್ ಅನ್ನ ಮಾಡಿ, ನಿಮಗೆ ಅದು ಹ್ಯಾಚ್ ಬರುತ್ತೆ. ಮತ್ತೆ ಕಾಲಮ್ ಪ್ಲೇಸಿಂಗ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಅದನ್ನ ಈ ಟೈಪ್ಸಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಇದು ಫಸ್ಟ್ ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರ್ ಆದ್ಮೇಲೆ ಫಸ್ಟ್ ಫ್ಲೋರ್ನ ಡ್ರಾ ಮಾಡ್ತೀವಿ ನೋಡಿ. ಇಲ್ಲಿ ನಾನು ಡ್ರಾ ಮಾಡಿರೋದು ವಾಸ್ತು ಪ್ರಕಾರ ಸೌತ್ ಫೇಸಿಂಗ್ ಮಾಡಿದ್ದೀನಿ. ಇಲ್ಲಿ ಸ್ಟೇರ್ ಕೇಸ್ ಇದೆ, ಮತ್ತೆ ಸ್ಟೇರ್ ಕೇಸ್ ಮೇಲೆ ಹೋಗಿ ಮತ್ತೆ ಇಲ್ಲಿ ಅದೇ ರೀತಿ ಕಂಟಿನ್ಯೂ ಆಗಿದೆ. ಇಲ್ಲಿ ಲಿವಿಂಗ್ ಸಿಗುತ್ತೆ, ಮತ್ತೆ ಸ್ಟಡಿ ರೂಮ್, ಇಲ್ಲಿ ಥಿಯೇಟರ್ ಇದೆ, ನೆಕ್ಸ್ಟ್ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ, ನೆಕ್ಸ್ಟ್ ಈ ಕಡೆ ಬೆಡ್ರೂಮು, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ, ಇದು ಬಾಲ್ಕನಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಟೆರೆಸ್ ಫ್ಲೋರ್ ಇದೆ. ಟೆರೆಸ್ ಫ್ಲೋರ್ಲಿ ಇಲ್ಲೊಂದು ಹೆಡ್ ರೂಮ್ ಬರುತ್ತೆ, ಮತ್ತು ಇಲ್ಲಿ ಸ್ಲೋಪ್ ಬರುತ್ತೆ, ಇದು ಓಪನ್ ಏರಿಯಾ ಇರುತ್ತೆ. ಮತ್ತು ನೀವು ಇಲ್ಲಿ ಯಾರು ಡ್ರಾ ಮಾಡಿರ್ತೀರ ಅಂತ ಇಲ್ಲಿ ಮಾಡ್ಕೋಬೋದು. ಇದಿಷ್ಟು ವೀಕ್ಷಕರು ನೀವೊಂದು ಪ್ಲ್ಯಾನ್ನ ಮಾಡ್ತಕ್ಕಂಥದ್ದು, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮತ್ತು ಟೆರೆಸ್ ಫ್ಲೋರು. ಇವಾಗ ಎಲಿವೇಷನ್ಗೆ ಹೋಗೋಣ. ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಗೊತ್ತು, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ. ಸೊ ಇವಾಗ ನಾವು ಎಲಿವೇಷನ್ ಹೇಳ್ಬಿಡ್ತೀನಿ. ಎಲಿವೇಷನ್ನಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ನಾನು ಸ್ವಲ್ಪ ಮೂವ್ ಮಾಡಿದ್ದೀನಿ ಮೇಲಕ್ಕೆ. ನೋಡಿ, ಇವಾಗ ಎಲಿವೇಷನ್ ಇಲ್ಲ ಅಂತ ತಿಳ್ಕೊಳ್ಳೋಣ. ಎಲಿವೇಷನ್ ಡ್ರಾ ಮಾಡಬೇಕಾದ್ರೆ ಫಸ್ಟ್ ಏನು ಸ್ಟೆಪ್ ಏನಂದರೆ XL ಎಂಟರು, ಮತ್ತು ವರ್ಟಿಕಲ್ ಆಗಿ ಬೇಕು ನಮಗೆ. XL ಅಂದರೆ ಸ್ಟ್ರೈಟ್ ಲೈನ್ ಬರುತ್ತೆ ನಮಗೆ, ಅದು ಯಾವಾಗಲೂ ವರ್ಟಿಕಲ್ ಇರಬೇಕು, ಇಲ್ಲಿ ಹಾರಿಜೆಂಟಲ್ ಬೇಡ ನಮಗೆ. ಸೊ V Enter ಅಂತ ಟೈಪ್ ಮಾಡಿ, ನಿಮಗೆ ಎಲ್ಲಿ ಬೇಕು ಅಲ್ಲಿ ಸೆಲೆಕ್ಟ್ ಮಾಡಿ ನೋಡಿ. ಇಲ್ಲಿ ಬೇಕು ಸೆಲೆಕ್ಟ್ ಮಾಡಿದೆ, ಸಾರಿ ಅಲ್ಲಿ ಬೇಡ ನನಗೆ, ನನಗೆ ಅಲ್ಲಿ ಬೇಡ. ಓಕೆ, ನೀವು ಬೇಡ ಅಂದರೆ ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ನೀವು ಎಲ್ಲಿ ಆ ಲೈನ್ಗಳನ್ನ ಡ್ರಾ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಇವಾಗ ಎಲಿವೇಷನ್ ಅಂತ ಅಂದರೆ ಮೇಯ್ನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಬಿಲ್ಡಿಂಗನ್ನು ಫ್ರಂಟಿಂದ ನೋಡಿದಾಗ ಹೇಗೆ ಕಾಣುತ್ತೆ ಅಂತ, ಮತ್ತು ಅಲ್ಲಿ ಯಾವ್ಯಾವ ರೀತಿ ಡಿಸೈನ್ನ ಮಾಡ್ತೀರಾ ಆ ಡಿಸೈನ್ನ ನೀವು ಇಲ್ಲೇ ಫಸ್ಟ್ ಯೋಚನೆ ಮಾಡಿಕೊಂಡು ಇಲ್ಲೇ ನೀವು ಅದರದ್ದು ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಇಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ನಾವು ಆಟೋಕ್ಯಾಡಲ್ಲಿ ಫಸ್ಟು XL ಅಂತ ಟೈಪ್ ಮಾಡ್ಕೊಳ್ತೀವಿ, ಮತ್ತು ವಿ ವರ್ಟಿಕಲ್ ಬೇಕಾಗಿರುತ್ತೆ, ವಿ ಟೈಪ್ ಮಾಡ್ತೀನಿ ನೋಡಿ. ನನಗೆ ವರ್ಟಿಕಲ್ ಲೈನ್ ಆಲ್ರೆಡಿ ಬಂತು ಇಲ್ಲಿ. ಇಲ್ಲಿ ನಾನು ಚೆಜ್ಜ ಕಾಣುತ್ತೆ ನಮಗೆ ಫ್ರಂಟಿಂದ ನೋಡಿದಾಗ. ಸೊ ಚೆಜ್ಜದ್ದು ಕ್ಲಿಕ್ ಮಾಡಿದೆ, ನೆಕ್ಸ್ಟ್ ಇಲ್ಲಿ ವಾಲ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟು ನಮಗೆ ನೋಡಿ ಇಲ್ಲಿ ವಿಂಡೋ ಇದೆ. ಸೊ ವಿಂಡೋದಲ್ಲೂ ಕೂಡ ನಾನು ಡಿಸೈನ್ ಮಾಡೋಕ್ಕೆ 4 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ತೋರಿಸ್ಬೇಕು. ಸೊ ಅದ್ರ ಮೇಲೂ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ವಿಂಡೋ ಇದೆ, ಅದರದ್ದು ಕ್ಲಿಕ್ ಮಾಡಿದೆ, ಯಾಕಂದರೆ ಈ ವಿಂಡೋನು ಕೂಡ ನಾವು ತೋರಿಸ್ಬೇಕಾಗುತ್ತೆ. ಇಲ್ಲೂ ಕ್ಲಿಕ್ ಮಾಡಿದೆ. ಈ ರೀತಿ ವೀಕ್ಷಕರೇ ನಿಮಗೆ ಎಲ್ಲೆಲ್ಲಿ ಕಾಣ್ಬೋದು ಡೋರ್ ಕಾಣುತ್ತೆ ನಮಗೆ, ಡೋರ್ದು ಒಂದು ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಈ ಎಂಡಲ್ಲಿ ಈ ವಾಲ್ ಕಾಣುತ್ತೆ, ಮತ್ತು ಚೆಜ್ಜ ಕಾಣುತ್ತೆ, ಇಲ್ಲೂ ಕೂಡ ಕ್ಲಿಕ್ ಮಾಡಿದೆ. ಈ ರೀತಿ ನೀವು ಫಸ್ಟು ಈ ಥರ ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ನೀವು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಈ ರೀತಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೋಬೋದು. ನಿಮಗೆ ಏನು ಡ್ರಾ ಮಾಡಿರ್ತೀರೋ ಅದು ಉಳ್ಕೊಳ್ಳುತ್ತೆ. ಲೈನ್ನ ಕೆಲವೊಂದು ಸರಿ ಏನು ಮಾಡ್ತೀವಿ ಗೊತ್ತಿರಲ್ಲ, ಲೈನ್ನ ತೊಗೊಳ್ತೀವಿ, ಲೈನ್ ತೊಗೊಂಡು ಸುಮ್ಮನೆ ಹಿಂಗೆ ಪ್ರೊಜೆಕ್ಟ್ ಅರ್ಥ ಮಾಡಿಕೊಂಡು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಇನ್ನೊಂದು ಆ ಥರ ಮಾಡೋಕೆ ಹೋಗ್ಬಿಡಿ ಮಾಡ್ತಿದ್ರೆ. ಸೊ ಈ ರೀತಿ ನೀವು ಲೈನ್ನ ಡ್ರಾ ಮಾಡ್ಕೋಬೋದು. ಮತ್ತು ಬೇಸಿಕ್ ಫಸ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ನೀವು ಎಲಿವೇಷನ್ಗೆ, ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ತೀರಾ. ಓಕೆ, ಇದನ್ನು ನೀವು ಟ್ರಿಮ್ ಮಾಡ್ಕೋಬೋದು, ಬೇಕಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋದನ್ನು ಇರ್ಬೋದು, ಪರವಾಗಿಲ್ಲ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅದನ್ನು ಹಾಗೆ ಬಿಟ್ಕೋಬೋದು. ಲೈನ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನಮ್ಗೆ ಕಾಣೋದು ಪ್ಲಿಂತ್ ಬೀಮ್. ವೀಕ್ಷಕರೇ, ಪ್ಲಿಂತ್ ಬೀಮ್ ನಾವು ನಿಮ್ಮದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದೆಲ್ಲ ಕೂಡ ಈ ಟೈಪ್ಸಲ್ಲಿ ಬರುತ್ತೆ ನಮಗೆ. ನಾನು ನಾರ್ಮಲಾಗಿ 1 ft 6 in ಅಂತ ಕೊಡ್ತಾ ಇದ್ದೀನಿ ಪ್ಲಿಂತ್ ಬೀಮು. ಸೊ 1 ft 6 in ಆಫ್ಸೆಟ್ ತೊಗೊಂಡು ಇಲ್ಲಿ ಡ್ರಾ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಇಲ್ಲಿ
ಪಾರ್ಕಿಂಗ್ ಅಲ್ಲಿ ಕೆಲವೊಮ್ಮೆ ನಾವು ಡೌನ್ನ ಮಾಡಿರ್ತೀವಿ, ಯಾಕೆ ಅಂತ ಹೇಳಿದ್ರೆ ಸ್ಟೆಪ್ಗಳು ಬರುತ್ತೆ ಅಲ್ಲಿ. ಸೊ ಸ್ಟೆಪ್ ಒಂದು ಸ್ಟೆಪ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಡೌನ್ ಅನ್ನ ಮಾಡಿ ಮಾಡಿರ್ತೀವಿ. ಸೊ ಅದನ್ನು ಕೂಡ ಮ್ಯಾಟರ್ ಆಗುತ್ತೆ ಎಲಿವೇಶನ್ ಅಲ್ಲಿ, ಅದನ್ನ ನೀವು ತೋರಿಸಬಹುದಾಗುತ್ತೆ. ನಾನು ಇಲ್ಲಿ ಯಾವುದು ಡೌನ್ನ ಮಾಡಿಲ್ಲ, ಇಲ್ಲಿ ಸ್ಟೆಪ್ನ ಕೊಟ್ಟಿದ್ದೀನಿ ನಾನು, ಬಟ್ ಡೌನ್ನ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವು ಇವಾಗ ಪ್ಲಿಂತ್ ಬೀಮ್ ಆದ್ಮೇಲೆ ಎಲ್ಲಿ ನೋಡಿ ವೀಕ್ಷಕರೇ, ನೀವು ಯಾವಾಗ್ಲೂ ಈ ತರ ಎಲಿವೇಶನ್ ಮಾಡಬೇಕಾದ್ರೆ ಫಸ್ಟ್ ಪ್ರಾಕ್ಟೀಸ್ ಅನ್ನ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ. ನೆಕ್ಸ್ಟ್ ನೀವು ಪ್ರಾಕ್ಟಿಕಲ್ ಆಗಿ ಸೈಟ್ ಅಲ್ಲಿ ಅಂದ್ರೆ ಇವಾಗ ಒಂದು ಸೈಟ್ ಅಲ್ಲಿ ಎಕ್ಸಿಕ್ಯೂಷನ್ ಮಾಡ್ಬೇಕಂದ್ರೆ ಯಾವ ರೀತಿ ಪ್ಲಾನ್ ನ ರೆಡಿ ಮಾಡ್ತಾರೆ, ಯಾವ ರೀತಿ ಡ್ರಾಯಿಂಗ್ ನ ರೆಡಿ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ನೋಡಿ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ. ಸೊ ನಾವು ಇಲ್ಲಿ ಪರ್ಫೆಕ್ಟ್ ಆಗಿ ನಾವು ನೋಡಿ, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಡ್ರಾ ಆಗಿದೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ ಸ್ಟೇರ್ ಕೇಸ್ ನಾನು ಇಲ್ಲಿ ತೋರಿಸಿಲ್ಲ. ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಡೌನ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಯಾವಾಗಲೂ ಸ್ವಲ್ಪ ಡೌನ್ ಅಲ್ಲಿ ಇಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳ್ಬಿಡ್ತೀನಿ ನೋಡಿ, 1 ಫೀಟ್ 6 ಇಂಚ್ ಇದೆ ಅಲ್ವಾ ಈ ಪ್ಲಿಂತ್ ಬೀಮು. ಇವಾಗ ಎರಡು ಸ್ಟೆಪ್ ನಾನು ಇಲ್ಲಿ ತೋರಿಸಿದ್ದೀನಿ, ಎರಡು ಸ್ಟೆಪ್ ತೋರಿಸಿದ್ದೀನಿ ಅಂತ ಹೇಳಿದ್ರೆ ಒಂದು ಸ್ಟೆಪ್ದು 6 ಇಂಚ್ ಕೊಡ್ತೀವಿ ನಾರ್ಮಲ್ ಆಗಿ. ಸೊ 1 ಫೀಟ್ ಇದು ಡೌನ್ ಅಲ್ಲಿ ಇರಬೇಕಾಗಿತ್ತು ನಮಗೆ, 1 ಫೀಟ್ ಇಲ್ಲಿ. ಸೊ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಅದನ್ನ ಯಾವುದನ್ನು ಕೂಡ ಫುಲ್ ಡೀಟೇಲ್ ಆಗಿ ಡ್ರಾ ಮಾಡಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 1 ಫೀಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ಇಲ್ಲಿಗೆ, ಇದರರ್ಥ ಪ್ಲಿಂತ್ ಬೀಮ್ ಇನ್ನು ಡೌನ್ ಅಲ್ಲಿ ಇರುತ್ತೆ. ಇಲ್ಲಿ ತನಕ ಈ ಪ್ಲಿಂತ್ ಬೀಮ್ ಅಂತ ನೋಡಿ, ಇದನ್ನೆಲ್ಲ ಈ ಟ್ಯಾಪ್ಸ್ ಗಳಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನಾನು ಇದ್ರದ್ದು ಪ್ರಾಕ್ಟಿಕಲ್ ಆಗೆಲ್ಲ ವಿಡಿಯೋ ಮಾಡಿದ್ದೀನಿ, ನೋಡಿದಂದ್ರೆ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಪ್ಲಿಂತ್ ಬೀಮ್ ಎಲ್ಲಿ ಡೌನ್ ಅಲ್ಲಿ ಇರುತ್ತೆ, ಮತ್ತೆ ಕೆಳಗಡೆ ಪಾರ್ಕಿಂಗ್ ಎಷ್ಟು ಡೌನ್ ಅಲ್ಲಿ ಇರುತ್ತೆ ಅದ್ರ ಮೇಲೆ ಪ್ಲಿಂತ್ ಬೀಮ್ ಮೇಲೆ ಅದೆಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು, ನಾನು ಗ್ರೂಪ್ ಅಲ್ಲಿ ನಿಮಗೆ ಪ್ಲಾನ್ ನ ಆಲ್ರೆಡಿ ಅಂದ್ರೆ ಎಕ್ಸಿಕ್ಯೂಷನ್ ಮಾಡೋಕೆ ಯಾವ ರೀತಿ ರೆಡಿ ಆಗಿರುತ್ತೆ, ಮತ್ತೆ ಎಲಿವೇಶನ್ ಅಲ್ಲಿ ಡ್ರಾ ಮಾಡಿರಲ್ಲ, ಕೇವಲ ಪ್ಲಾನ್ ಮಾತ್ರ ರೆಡಿ ಆಗಿರುತ್ತೆ. ಸೊ ಅದನ್ನು ಕೂಡ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಕೆಳಗಡೆ ಇರುತ್ತೆ ನೋಡಿ, ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ನಿಮಗೆ ಇವಾಗ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಒಂದು ಪ್ಲಾನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ಜಸ್ಟ್ ಇದು ಎಲಿವೇಶನ್ ನಮ್ಮ ಐಡಿಯಾ ಬರಲಿ ಅಂತ. ಇವಾಗ ನೆಕ್ಸ್ಟ್ ನೋಡಿ, ಪ್ಲಿಂತ್ ಬೀಮ್ ಆಯ್ತು. ನೆಕ್ಸ್ಟ್ ಇವಾಗ ಒಂದು ಫ್ಲೋರ್ ಟು ಫ್ಲೋರ್ ಹೈಟ್ 10 ಫೀಟ್ ನಾರ್ಮಲ್ ನಾವು ಮೇಂಟೈನ್ ಮಾಡ್ತೀವಿ. ಸೊ ಇಲ್ಲಿಂದ ನಾನು ಆಫ್ಸೆಟ್ ಎಂಟರ್ 10 ಫೀಟ್ ಎಂಟರ್ ನೋಡಿ ವೀಕ್ಷಕರೇ, ಇವಾಗ 10 ಫೀಟ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇನ್ನೊಂದು, ನಮ್ದು ಡೋರ್ ಎಷ್ಟು ಹೈಟ್ ಬರ್ಬೇಕಂತ ನೋಡಿ. ನಾವು ಯಾವಾಗ್ಲೂ ಪ್ಲಿಂತ್ ಬೀಮ್ ಇಂದ 7 ಫೀಟ್ 2 ಇಂಚ್ ಡಿಸ್ಟೆನ್ಸ್ ಅಲ್ಲಿ ಡೋರ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಆಫ್ಸೆಟ್ ಎಂಟರ್ 7 ಫೀಟ್ 2 ಇಂಚ್ ಎಂಟರ್ ಪ್ಲಿಂತ್ ಬೀಮ್ ಇಂದ ಅಲ್ಲಿ ತನಕ ಹೋಯ್ತು. ಮತ್ತೆ ವಿಂಡೋ ಆಫ್ಸೆಟ್ ಎಂಟರ್ 4 ಫೀಟ್ 6 ಇಂಚ್ ಅನ್ನ ಪ್ರೊವೈಡ್ ಮಾಡಿದೀವಿ. 4 ಫೀಟ್ 6 ಇಂಚ್ 4 ಫೀಟ್ 6 ಇಂಚ್ ಇದು ವಿಂಡೋ ಆಯ್ತು. ನೆಕ್ಸ್ಟ್ ನಾವು ಲೈನ್ ಗಳನ್ನ ಟ್ರಿಮ್ ಮಾಡ್ತೀವಿ. ನೀವು ಲೈನ್ ಗಳನ್ನ ಬೇಗ ಬೇಗ ಅಂದ್ರೆ ಆದಷ್ಟು ಒಂದು ವಿಂಡೋ ಡೋರ್ ಆದ ತಕ್ಷಣ ಕ್ಲಿಯರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಅವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಮತ್ತೆ ಇಲ್ಲೊಂದು ಡೋರ್ದು ನೋಡಿ ಲೈನ್ ಬೇಕು. ಸೊ ಎಕ್ಸೆಲ್ ಎಂಟರ್ ವಿ ಎಂಟರ್ ನ ಟೈಪ್ ಮಾಡಿಕೊಂಡು ನಾನು ಇಲ್ಲಿ ಇನ್ನೊಂದು ಡೋರ್ದು ಲೈನ್ ನ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಲೈನ್ ಸಿಕ್ತು ನನಗೆ, ಇದು 7 ಫೀಟ್ 2 ಇಂಚ್ಗೆ ಲೈನ್ ಡ್ರಾ ಮಾಡಿರೋದು. ಇದನ್ನ ಡಿಲೀಟ್ ಮಾಡ್ತೀನಿ ಇವಾಗ, ನಿಮಗೆ ಅವಾಗ ಒಂದು ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಸೊ ನೀವು ಫುಲ್ ಆಗಿ ಡಿಲೀಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿಕೊಂಡು, ಟ್ರಿಮ್ ಮಾಡೋಕ್ಕಿಂತ ಅದು ಬೇಡ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ನೋಡಿ ಇವಾಗ ಇದು ಇನ್ನೊಂದು ಈ ಲೈನ್ ಟ್ರಿಮ್ ಮಾಡ್ತೀನಿ ನೋಡಿ, ಒಂದು ಫ್ಲೋರ್ದು ನಮ್ಗೆ ಇಲ್ಲಿ ಸಿಕ್ತು. ಮತ್ತೆ ಆಫ್ಸೆಟ್ ಎಂಟರ್ ನಾನು ಇಲ್ಲಿ ಪ್ರೊಜೆಕ್ಷನ್ ಮಾಡಿದ್ದೀನಿ ಡಿಸೈನ್ ಮಾಡೋಕ್ಕೋಸ್ಕರ. ಸೊ ಇದನ್ನು ಕೂಡ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಕ್ಷಕರೇ, ನಿಮಗೆ ಯಾವುದೇ ಬಿಲ್ಡಿಂಗ್ ನ ಡಿಸೈನ್ ಮಾಡ್ತೀರಾ ಅಂದ್ರೆ ಡ್ರಾ ಮಾಡ್ತೀರಾ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ವಿಡಿಯೋ ನೋಡಾಗ್ಲಿ ಫೋಟೋ ನೋಡಾಗ್ಲಿ ನಿಮಗೆ ಐಡಿಯಾ ಬರೋಲ್ಲ. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ತನ್ನಿಂದ ತಾನೇ ಐಡಿಯಾಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ನಾವು ಆದಷ್ಟು ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಸೊ ನೋಡಿ, ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಲ್ಲ, ಸಿಂಪಲ್ ಆಗಿ ಏನೇನು ಮಾಡ್ತೀವಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲಿವೇಶನ್ ಅಲ್ಲಿ ನಾವು ಇಷ್ಟು ಡ್ರಾ ಮಾಡ್ಕೊಳ್ತೀವಿ, ಮತ್ತೆ ಇದ್ರ ಮೇಲೆ ಆಫ್ಸೆಟ್ ಎಂಟರ್ 10 ಫೀಟ್ನ ಕೊಟ್ಕೊಂಡು ಇದ್ರ ಮೇಲೆ ಮತ್ತೊಂದು ಫ್ಲೋರ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಅದೆಲ್ಲ ಆದ್ಮೇಲೆ ಎಲ್ಲಿ ಡೋರ್ ಬರ್ಬೇಕು ನೋಡಿ, ಇಲ್ಲಿ ಫಸ್ಟ್ ಫ್ಲೋರ್ ನಾನು ಇಲ್ಲಿ ಡೋರ್ನ ಕೊಟ್ಟಿದ್ದೀನಿ. ಸೊ ಇದನ್ನ ಪ್ರೊಜೆಕ್ಟ್ ಎಕ್ಸೆಲ್ ಲೈನ್ ತಗೊಂಡು ಇಲ್ಲಿ ಪ್ರೊಜೆಕ್ಟ್ ಮಾಡಿಕೊಂಡು ಫಸ್ಟ್ ನೋಡಿ ಇಲ್ಲಿ ಡ್ರಾ ಮಾಡ್ಕೊಳ್ತೀವಿ ಒಂದು ಫ್ಲೋರ್ನ. ನೆಕ್ಸ್ಟ್ ಓಕೆ, ಅದನ್ನು ತೋರಿಸ್ತೀನಿ ನಿಮಗೆ, ಇದನ್ನ ಮೂವ್ ಮಾಡ್ತೀನಿ. ಇನ್ನೊಂದು ಫ್ಲೋರ್ನ ಡ್ರಾ ಮಾಡೋಕ್ಕೂ ಸೇಮ್ ಮೆಥಡೇನೆ, ಬಟ್ ಅಲ್ಲೇನು ನೆಕ್ಸ್ಟ್ ಏನು ಮಾಡ್ತೀವಿ, ಈ ಫ್ಲೋರಲ್ಲಿ ನಾವು ಲೈನ್ಗಳನ್ನ ಪ್ರೊಜೆಕ್ಟ್ ಮಾಡಿಕೊಂಡು ಅದನ್ನ ಇಲ್ಲಿ ಮತ್ತೆ ಇಲ್ಲಿ ಏನೇನು ಕಾಣುತ್ತೆ ನೋಡಿ, ಇಲ್ಲಿ ಇದು ಡೋರ್ ಕಾಣ್ತಾ ಇದೆಯಲ್ವಾ, ಸೊ ಡೋರ್ನ ಇಲ್ಲಿ ಡ್ರಾ ಮಾಡ್ಕೊಳ್ತೀವಿ. ಸೊ ಈ ಫ್ಲೋರ್ದು ಎಲ್ಲ ಆದ್ಮೇಲೆ ಅದನ್ನ ನಾವು ಮೂವ್ ಮಾಡಿ ಅದ್ರ ಟಾಪ್ ಅಲ್ಲಿ ಕೂರಿಸ್ತೀವಿ ವೀಕ್ಷಕರ. ಅಷ್ಟೇ ಸಿಂಪಲ್, ಇನ್ನೇನಿಲ್ಲ, ಎಲ್ಲಾನು ಒಂದೇ ಇದ್ರಲ್ಲಿ ನೀವು ಡ್ರಾ ಮಾಡಕ್ ಹೋಗ್ಬೇಡಿ. ಒಂದೊಂದು ಫ್ಲೋರ್ದನ್ನು ಕೂಡ ನೀವು ಡ್ರಾ ಮಾಡಿ ಈ ಫ್ಲೋರ್ದು ನೋಡಿ, ಈ ಫ್ಲೋರ್ ಕಂಪ್ಲೀಟ್ ಆದ್ಮೇಲೆ ಆ ಫ್ಲೋರ್ನ ತಗೊಂಡೋಗಿ ಈ ಫ್ಲೋರ್ ಮೇಲೆ ಕೂರಿಸಿ ಈ ಗ್ರೌಂಡ್ ಫ್ಲೋರ್ ಮೇಲೆ. ಸೊ ನಿಮಗೆ ಈ ರೀತಿ ಬರುತ್ತೆ. ಮತ್ತೆ ನೋಡಿ, ನಾನು ಡಿಸೈನ್ ಅಂತ ಹೇಳಿದ ಐಡಿಯಾ ಬರುತ್ತೆ ಅಂತ ಸಿಂಪಲ್ ಆಗಿ ನಾನು ಇಲ್ಲೇನು ಮಾಡಿದ್ದೀನಿ ನೋಡಿ, ಈ ಫ್ಲೋರ್ ಇದು ಹೆಡ್ರೂಮ್ ಸಾರಿ ಬೆಡ್ರೂಮ್ ಇದೆ, ಬೆಡ್ರೂಮ್ ಅಲ್ಲಿ ಬರ್ತಕ್ಕಂಥ ರೂಫ್ ನಾನು ಚೇಂಜ್ ಮಾಡಿದ್ದೀನಿ, ಈ ಕಡೆ ಸ್ಲೋಪ್ ಕೊಟ್ಟಿದ್ದೀನಿ. ಮತ್ತೆ ಹೆಡ್ರೂಮ್ ಇದು ನಮ್ದು ಸ್ಟೇರ್ ಕೇಸ್ ಏರಿಯಾ ಬರುತ್ತಲ್ಲ ಅಲ್ಲಿ. ಸೊ ಇದು ಮೇಲೆ ಪ್ಯಾರಾಪೆಟ್ ವಾಲು, ಮತ್ತೆ ಇಲ್ಲಿ ಟೆರೆಸ್ ಫ್ಲೋರ್ ಇರುತ್ತೆ. ನೀವು ಇದ್ರದ್ದು
ಏನು ರೂಫ್ ಕೊಡ್ತೀರಾ ಅದನ್ನು ಈ ಕಡೆಗೆ ಸ್ಲೋಪ್ ಕೊಡ್ತೀನಿ, ಸೊ ಸ್ವಲ್ಪ ಚೆನ್ನಾಗಿ ಕಾಣಲಿ, ಸ್ವಲ್ಪ ಡಿಸೈನ್ ಚೆನ್ನಾಗಿ ಬರಲಿ ಅಂತ. ನೆಕ್ಸ್ಟ್ ನಾನು ಅದನ್ನೇ ನೋಡಿ ಮತ್ತೆ ಬೇರೆ ಥರ ಸೇಮ್ ಅದೇನೆ ಬಟ್ ಇಲ್ಲಿ ರೂಫ್ನ ಚೇಂಜ್ ಮಾಡಿದೆ. ಇದೇ ರೀತಿ ನೀವು ಕೇವಲ ರೂಫ್ ಅಲ್ಲ ಅಂತಲ್ಲ ವೀಕ್ಷಕರೇ, ವಿಂಡೋ ಇರುತ್ತೆ ನೋಡಿ, ವಿಂಡೋದಲ್ಲಿ ಪ್ರೊಜೆಕ್ಷನ್ ಹೇಗೆ ಕೊಡ್ತೀರಾ, ಮತ್ತೆ ವಿಂಡೋದಲ್ಲಿ ನೀವು ಇಲ್ಲಿ ಏನು ಪ್ರೊಜೆಕ್ಷನ್ ಕೊಟ್ಟಿದ್ದೀರಾ, ನಾನು ಫುಲ್ ಕೊಟ್ಟಿದ್ದೀನಿ, ನೀವು ಕೇವಲ ಈ ಎಲ್ ಶೇಪ್ ಮಾತ್ರ ಕೊಡ್ಬೋದು, ಮತ್ತೆ ಸಿ ಶೇಪ್ ಮಾತ್ರ ಕೊಡ್ಬೋದು, ಅಥವಾ ಈ ಕಡೆ ಫುಲ್ ಪ್ರೊಜೆಕ್ಟ್ ಮಾಡ್ಬೋದು. ನೀವು ಆಲ್ರೆಡಿ ವಿಡಿಯೋಗಳಲ್ಲಿ ಮತ್ತೆ ಫೋಟೋಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ನೀವು ಕೂಡ ಈ ರೀತಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಮಾಡ್ತಾ ನಿಮಗೆ ಅದು ಓನಾಗಿ ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ವಿಂಡೋ ಕೊಡ್ಬೋದು, ಯಾವ ರೀತಿ ಪ್ರೊಜೆಕ್ಷನ್ ಕೊಡ್ಬೋದು ಅಂತ. ಮತ್ತೆ ರೂಫ್ ವಾಸ್ಟ್ನೇ ನೋಡಿ ನಾನು ಈ ರೀತಿ ಕೊಟ್ಟಿದ್ದೀನಿ. ಇದು ಎಕ್ಸಿಕ್ಯೂಷನ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸಿಂಪಲ್ ಆಗಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋಣ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಎಕ್ಸಿಕ್ಯೂಷನ್ ಅನ್ನ ಮಾಡ್ಬೋದು ಆಮೇಲೆ. ಸೊ ಮತ್ತೆ ಪ್ಯಾರಾಪೆಟ್ ವಾಲು ಬರುತ್ತೆ, ಪ್ಯಾರಾಪೆಟ್ ವಾಲದು ಕೂಡ ನೀವು ಡಿಸೈನ್ಗಳನ್ನ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನೀವು ನಿಮಗೆ ತಮ್ಮದೇ ಆದಂಥ ಆಲೋಚನೆಗಳು ಬರುತ್ತೆ, ಮತ್ತೆ ನೀವು ಡಿಸೈನ್ನ ಮಾಡ್ತೋಗ್ಬೋದು. ಮತ್ತೆ ಈ ಡೋರ್ ನಿಮಗೆ ಕನ್ಫ್ಯೂಸ್ ಇದ್ರೆ ಇದನ್ನ ಹೇಗೆ ಡ್ರಾ ಮಾಡಿದೆ ಅಂತ ತೋರಿಸ್ತೀನಿ. ಎಸ್ ಪಿ ಲೈನ್ ಅನ್ನ ವೀಕ್ಷಕರ ಯೂಸ್ ಮಾಡಿದ್ದೀನಿ ನಾನು, ಯಾವುದು ಸ್ವಲ್ಪ ಕ್ರಿಟಿಕಲ್ ಆಗ್ಬೋದು, ಯಾವ್ದು ಹೊಸದಾಗಿರುತ್ತೆ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ನಿಮಗೆ ಈಸಿ ಆಗುತ್ತೆ ಅಂತ. ಸೊ ನಾನಿಲ್ಲಿ ನೋಡಿ ಕವರ್ ಮಾಡಿದೆ, ಡೋರ್ನ ಡ್ರಾ ಮಾಡಿ ತೋರಿಸ್ಬಿಡ್ತೀನಿ. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಅಂದರೆ ಯಾವ ರೀತಿ ಅಂತ ಕುತೂಹಲ ಇರ್ಬೋದೇನೋ. ಸೊ ಇಲ್ಲೊಂದು ಸರ್ಕಲ್ನ ತೊಗೊಂಡು ಮಧ್ಯದಲ್ಲಿ ಡ್ರಾ ಮಾಡಿದೆ, ಮತ್ತೆ ಇಲ್ಲಿ ಡ್ರಾಗೆ ಹೋಗಿ ಎಸ್ ಪಿ ಲೈನ್ನ ತೊಗೊಂಡು ನೋಡಿ ಇಲ್ಲೊಂದು ಕ್ಲಿಕ್ ಮಾಡಿದೆ, ಮತ್ತೆ ಆರ್ತೋನ್ ಆಫ್ ಮಾಡ್ಕೊಂಡಿರ್ಬೇಕು ಎಸ್ ಪಿ ಲೈನ್ ಮಾಡಬೇಕಾದ್ರೆ. ಇಲ್ಲೊಂದು ಲೈನ್ ತೊಗೊಂಡೆ, ಇದನ್ನು ಹೋಗಿ ಇಲ್ಲಿ ಡ್ರಾ ಮಾಡಿದೆ. ಸಾರಿ, ಎಕ್ಸಿಟ್ ಕೊಟ್ಟೆ ನಾನು, ಇನ್ನೊಂದ್ಸರಿ ಎಸ್ ಪಿ ಲೈನ್ ತೊಗೊಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದೆ, ಇಲ್ಲಿ ಕ್ಲಿಕ್ ಮಾಡಿದೆ, ಮತ್ತೆ ಎಂಟರನ್ನು ಕೊಡಬೇಕು, ಅದರಲ್ಲಿ ಕ್ಲೋಸ್ ಆಗುತ್ತೆ. ಮತ್ತೆ ಎಸ್ ಪಿ ಲೈನ್ನ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿದೆ, ಮತ್ತೆ ಈ ಕಡೆ ಒಂದು ಕ್ಲಿಕ್ ಮಾಡಿದೆ, ನೆಕ್ಸ್ಟ್ ಈಗಲೂ ಕ್ಲಿಕ್ ಮಾಡಿದೆ, ಎಂಟರ್ ಅನ್ನ ಪ್ರೆಸ್ ಮಾಡಿದೆ. ನೋಡಿ ಈ ರೀತಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಸ್ವಲ್ಪ ನೀಟಾಗಿ ಡ್ರಾ ಮಾಡಿಕೊಂಡು ನೀವು ಮಾಡ್ಬೋದು. ಇದು ಇದೊಂದೇ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿದ್ದೀನಿ. ಇನ್ನೆಲ್ಲ ಕೂಡ ನಾರ್ಮಲ್ ಆಗಿ ವೀಕ್ಷಕರೇ, ಎಲ್ಲ ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೋಡಿ ನಾನು ಇಲ್ಲಿ ತನಕ ಹೇಳ್ಕೊಟ್ಟಿರೋದ್ರಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ನನಗೆ ಗೊತ್ತು, ನಿಮಗೆ ಆಲ್ರೆಡಿ ಆಟೋ ಕ್ಯಾಡ್ ಗೊತ್ತಿರೋದ್ರಿಂದ ನೀವು ಜಾಸ್ತಿ ಏನು ಹೇಳ್ತಾರೆ ಕಾನ್ಸಂಟ್ರೇಟ್ ಮಾಡಿರಲ್ಲ ಈ ವಿಡಿಯೋಗಳ ಬಗ್ಗೆ ಅಂತ. ಬಟ್ ನಾನು ಗೂಗಲ್ ಸ್ಕೆಚಪ್ಪಲ್ಲಿ ತುಂಬ ಜನ ಗೂಗಲ್ ಸ್ಕೆಚಪ್ ಕಲಿಬೇಕು ಅಂತ ಇರ್ತಾರೆ. ನೆಕ್ಸ್ಟ್ ಗೂಗಲ್ ಸ್ಕೆಚಪ್ ವಿಡಿಯೋಗಳಲ್ಲಿ ನಾನು ಸ್ಲೋ ಆಗಿ ಬೇಸಿಕ್ಕಿಂದ ಹೇಳ್ಕೊಂಡು ಹೋಗ್ತೀನಿ. ಬಟ್ ಆಟೋ ಕೆಡಲ್ಲಿ ಹೇಳ್ಕೊಟ್ಟಂಗೆ ಹೇಳ್ಕೊಡೋದು, ನನಗೆ ಗೊತ್ತಿದ್ದು ಆಟೋ ಕೆಡಲ್ಲಿ ಸ್ಪೀಡಾಗಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿಲ್ಲ. ಉದ್ದೇಶ ಇಷ್ಟೇ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಗೂಗಲ್ ಸ್ಕೆಚಪ್ ಆಗಿರ್ಬೋದು, ಲೂಮಿಯನ್ ಆಗಿರ್ಬೋದು, ಫೋಟೋಶಾಪ್, ಮತ್ತೆ ಈ ಟೈಪ್ಸನ್ನು ಸ್ಲೋ ಆಗಿ ಹೇಳ್ಕೊಂಡು ಹೋಗ್ತೀನಿ ವೀಕ್ಷಕರೇ. ನಿಮಗೆ ಸ್ವಲ್ಪನಾದರೂ ಇದರಿಂದ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀನಿ. ಹಾಗೆಯೇ ಏನೇ ಡೌಟ್ ಇದ್ರೂ ಕೂಡ ನೀವು ವಾಟ್ಸಪ್ ಗ್ರೂಪಲ್ಲಿ ಕೇಳಿ. ಹಾಗೆಯೇ ವೀಕ್ಷಕರೇ, ಕಾರ್ಮಿಕರನ್ನ ಗೌರವಿಸಿ, ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.